ವೆಲ್ಕಮ್ ಟು ಮೈ ಚಾನಲ್ ಮಧು ಟೂ ತೌಸಂಡ್ ಫಿಫ್ಟೀನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಹೇಗೆ ಮಾಡುತ್ತೆ ಮತ್ತು ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಅಂಗಡಿಗೆ ಬಂದು ನೀರು ಹಾಕಿ ರಂಗೋಲಿ ಹಾಕಿ ದೀಪ ಅಣಿಸಿ ಆಮೇಲೆ ತೋರಣ ಕಟ್ಟಿ ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ಮೊದಲಿಗೆ ನಿಮಗೆ ಎಂಬ್ರಾಯ್ಡ್ರಿ ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿದ್ದೀನಿ ಅದನ್ನು ತೋರಿಸ್ಬಿಡ್ತೀನಿ ಅದಾದ ನಂತರ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡ್ತೀನಿ ಐದು ಚುಕ್ಕಿ ಇಟ್ಬಿಟ್ಟು ಆಮೇಲೆ ಮಿಡ್ಲೆ ಮಿಡ್ಲೆ ಇಟ್ಕೊಂಡು ತ್ರೀ ಚುಕ್ಕಿಗೆ ನಿಲ್ಲಿಸುವಂಥ ರಂಗೋಲಿ ಇದು ತೋರಣ ಕೂಡ ಕಟ್ಟಿದ್ದೀನಿ ಇವಾಗ ದೀಪ ಅಂಟಿಸ್ತಾ ಇದ್ದೀನಿ ದೀಪ ಅಂಟಿಸಿದ ನಂತರ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಒಂದು ಎಂಬ್ರಾಯ್ಡ್ರಿ ವೀವ್ ತೊಗೊಂಡಿದ್ದೆ ಫ್ರೆಂಡ್ಸ್ ಕ್ಲಿಪ್ಪಿಂಗನ್ನು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಎಂಬ್ರಾಯ್ಡ್ರಿಗೆ ಈ ರೀತಿ ಸೆಟ್ಟಿಂಗ್ ಮಾಡ್ತಾರೆ ನೋಡಿ ನೀವು ಈ ರೀತಿ ಸೆಟ್ ಮಾಡಿಬಿಟ್ಟು ನೆಕ್ಕು ಎಲ್ಲ ಕಂಪ್ಲೀಟ್ ಆಗಿತ್ತು ಫ್ರೆಂಡ್ಸ್ ಇವಾಗ ಸ್ಲೀವ್ದು ಒಂದು ಬುಟ್ಟ ಇತ್ತು ನನಗೂ ಸ್ವಲ್ಪ ಅರ್ಜೆಂಟ್ ಇತ್ತು ಹೋಗಿದೆ ಅಂತ ಆವತ್ತು ಒಂದು ವೀಡಿಯೋ ಹಾಕಿದ್ನಲ್ವ ಅವತ್ತೇ ಇದು ವೀಡಿಯೋ ಮಾಡಿರೋದು ಇವತ್ತು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಸೆಟ್ ಮಾಡಿಬಿಟ್ಟು ಎಂಬ್ರಾಯ್ಡ್ರಿ ಮಾಡುತ್ತೆ ಫ್ರೆಂಡ್ಸ್ ಇದು ಸೆಟ್ ಮಾಡ್ತಾರೆ ಅವರು ಇಲ್ಲ ಆಯಿತು ವರ್ಕ್ ಸ್ಟಾರ್ಟ್ ಮಾಡಿದ್ದು ಮಿಷಿನ್ ಇಲ್ಲಿ ಆ ಕಡೆ ಅವ್ರ ಮನೆಯವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಒಂದು ನಾರ್ಮಲ್ ಎಂಬ್ರಾಯ್ಡ್ರಿ ಮಿಷಿನ್ ಇದೆ ಅದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಲ್ವಾ ಇದು ಮಿಷಿನ್ ಇನ್ನು ನಾರ್ಮಲಾಗಿ ಮಿಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದಾರೆ ಅವ್ರ ಮನೆಯವರು ಅದು ಕೂಡ ಕಂಪ್ಲೀಟ್ ಆಗಿತ್ತು ಸ್ಟೋನ್ ಅಂಟಿಸ್ತಾ ಇದ್ರು ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ ಸ್ಟೋನ್ ಅಂಟಿಸಿದ ನಂತರ ಆ ರೀತಿ ಹ್ಯಾಂಗ್ ಮಾಡ್ತಾರೆ ಹೊರಗಡೆ ಇದು ನೋಡಿ ಪ್ರಿಂಡ್ಸ್ ನೆಕ್ಕು ಕಂಪ್ಲೀಟಾಗಿ ಆಗಿದೆ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ ಎಲ್ಲ ಮುಗಿದಿದೆ ಸ್ಲೀವ್ ಕೂಡ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಈ ರೀತಿ ವರ್ಕ್ ಮಾಡ್ತಾಯಿದೆ ನೋಡಿ ಯಾವುದೇ ರೀತಿಯ ಕಾಂಟ್ರೆಸ್ಟ್ ಇರಲಿಲ್ಲ ಸೀರೆಯಲ್ಲಿ ಜಸ್ಟ್ ಕಾಪರ್ ಗೋಲ್ಡ್ ಕ್ರೀಮ್ ಕಲರ್ ಇತ್ತಷ್ಟೆ ವರ್ಕು ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದೆ ಈ ರೀತಿ ಮಾಡ್ತಾ ಇದೆ ವರ್ಕು ಕೂಡ ಕಂಪ್ಲೀಟ್ ಆಯಿತು ಫಿನಿಷಿಂಗ್ ಕೊಡ್ತಾಯಿದೆ ಇವಾಗ ಹೈಲೈಟ್ ಮಾಡ್ತಾ ಇದೆ ಗೋಲ್ಡನ್ ಜರಿ ಥ್ರೆಡ್ಡಲ್ಲಿ ವರ್ಕು ಕಂಪ್ಲೀಟ್ ಆಯಿತು ಇವಾಗ ಟೈಲರಿಂಗ್ ಶಾಪ್ಗೆ ಬಂದೆ ಫ್ರೆಂಡ್ಸ್ ಬರ್ತಾ ಇದೀನಿ ಲೈನಿಂಗು ತೊಗೊಂಬಂದಿದೆ ಇವಾಗ ಸ್ಟಿಚಿಂಗನ್ನು ಮಾಡೋಣ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಲೈನಿಂಗ್ ತೊಗೊಂಡಿದ್ದೀನಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಟಿಂಗ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ಈಗ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಲೈನಿಂಗ್ ಅವ್ರ ಸೈಜ್ಗೆ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಕ್ಯಾನ್ವಾಸ್ ಮೇನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಬಿಟ್ಟು ವರ್ಕ್ ಎಂಬ್ರಾಯ್ಡ್ರಿ ಏನು ಮಾಡಿದೆ ಅಲ್ವ ಫ್ರೆಂಡ್ಸ್ ಅದ್ರ ಮೇಲೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಲೈನಿಂಗ್ ಇಡಬೇಕು ಅದಾದ ನಂತರ ಕ್ಯಾನ್ವಾಸ್ ಕ್ಯಾನ್ವಾಸ್ ಟೆನ್ ಬೈ ಟೆನ್ ತೊಗೊಂಡಿದ್ದೀನಿ ಇದನ್ನು ಸ್ಟಿಪ್ಪಾಗಿ ಅದು ಇರೋ ಥರ ಒಂದು ಸ್ಟಿಚನ್ನು ಹಾಕ್ಕೊತೀನಿ ಅದಾದ ನಂತರ ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಕೂಡ ಹಾಕೊಂಡಾಯಿತು ಇವಾಗ ಟರ್ನ್ ಮಾಡಿಬಿಟ್ಟು ಆ ವರ್ಕ್ ಏನಿದೆ ಅಲ್ವಾ ಫ್ರೆಂಡ್ಸ್ ಆ ರೀತಿ ನಾನು ಸ್ಟಿಚ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಮತ್ತು ಕ್ಯಾನ್ವಾಸ್ ತ್ರೀ ಪೀಸ್ ಇದೆ ಸ್ಟಿಪ್ಪಾಗಿ ಕುತ್ಕೊಳ್ಳೋಕೆ ಒಂದು ಸ್ಟಿಚ್ ಹಾಕಿದ್ದೀನಿ ಇವಾಗ ವರ್ಕ್ ಏನು ಮಾಡಿದ್ದಾರೆ ಅದಕ್ಕೆ ಅಟ್ಯಾಚ್ ಆಗುವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟಿಚಿಂಗ್ ಕೂಡ ಆಯಿತು ಇದನ್ನೆಲ್ಲ ಒಂದು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕಟ್ಟಿಂಗ್ ಕೂಡ ಫಿನಿಶಿಂಗ್ ಆಯಿತು ಕಟಿಂಗ್ ಆದ ನಂತರ ಈ ರೀತಿ ಟ್ರಿಮ್ಮರಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೋಬೇಕಾಗತ್ತೆ ಥ್ರೆಡ್ವರೆಗೂ ನಾವೇನು ಸ್ಟಿಚ್ ಆಗಿತ್ತು ಅಲ್ಲಿವರೆಗೂ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಈಸಿಯಾಗಿ ಟರ್ನ್ ಆಗುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಈಗ ಎಕ್ಸ್ಟ್ರಾ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿಬಿಡೋಣ ಈ ರೀತಿ ಎಕ್ಸ್ಟ್ರಾ ಕ್ಯಾನ್ವಾಸ್ ಎಲ್ಲ ತೆಗೆದು ಕೂಡ ಆಯಿತು ಇವಾಗ ಟರ್ನ್ ಮಾಡ್ಕೋಬೇಕು ಕ್ಯಾನ್ವಾಸ್ ಮಿಡ್ಲಲ್ಲಿ ಇರುತ್ತೆ ಈ ಸೈಡ್ ಲೈನಿಂಗ್ ಆ ಸೈಡ್ ಮೇನ್ ಫ್ಯಾಬ್ರಿಕ್ ನೋಡ್ತಾ ಇರ್ಬೋದು ಈ ರೀತಿ ಇದಾದ ನಂತರ ಒಂದು ಕಾಲು ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ಸ್ಟಿಚ್ ಕೂಡ ಮಾಡ್ಕೊಂಡು ಆಯಿತು ಇವಾಗ ಬ್ಲೌಸ್ ಮೆಜರ್ಮೆಂಟ್ ಏನಿರುತ್ತಲ್ಲ ಫ್ರೆಂಡ್ಸ್ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಅದು ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ಟಿಂಗ್ ಮಾಡಿಬಿಡೋಣ ಎಕ್ಸ್ಟ್ರಾ ಎಲ್ಲ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅಂತ ಎಕ್ಸ್ಟ್ರಾ ಕೂಡ ಕಟ್ಟಿಂಗ್ ಮಾಡಿ ಆಯಿತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ರೀತಿ ಇದೆ ಇವಾಗ ಸ್ಟಿಪ್ಪಿಗೆ ಒಂದು ಬ್ಯಾಕ್ ಸೈಡ್ ಪಟ್ಟಿ ಎಮಿಂಗ್ ಪಟ್ಟಿ ಏನು ಅಂತೀವಲ್ಲ ಅದನ್ನು ಕೊಡಬೇಕಾಗತ್ತೆ ಪೀಸನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಇಂಚಿನ ಪಟ್ಟಿ ಅದು ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವಿನ್ ಪೈಪಿಂಗಿಗೆ ಯಮಿಂಗಿಗೆ ಕಟ್ ಮಾಡ್ಕೊತೀವಲ್ಲ ಆ ರೀತಿ ಅದನ್ನು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದನೇ ಸ್ಟೆಪ್ ಈ ಥರ ಇರುತ್ತೆ ಎರಡನೇ ಸ್ಟೆಪ್ಪು ಟರ್ನ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕಾಗತ್ತೆ ಎರಡನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಯಿತು ಮೂರನೇ ಸ್ಟೆಪ್ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಹೆಮ್ಮಿಂಗ್ ಮಾಡೋದಕ್ಕೆ ಎಡ್ಸಿಗೆ ಒಂದು ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಈ ರೀತಿ ಫೋಲ್ಡ್ ಮಾಡಿ ಡಾಟ್ಸನ್ನು ಹಿಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡ್ತಾ ಇದ್ದೀನಿ ಎಡ್ಜಿಗೆ ಒನ್ ಆ್ಯಂಡ್ ಹಾಫ್ ಏನು ಮಾರ್ಜಿನ್ ಬಿಟ್ಟಿದ್ವಲ್ಲ ಆ ಮಾರ್ಕು ಮಿಡಲ್ ಮಾರ್ಕು ಎರಡು ಸೇರಿಸಿ ಒಂದು ಡಾಟನ್ನು ಬ್ಯಾಕ್ ಸೈಡ್ ಬರುತ್ತಲ್ವ ಆ ಡಾಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಡಬಲ್ ಸ್ಟಿಚನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಒಂದು ತ್ರೀ ತ್ರೀ ಆ್ಯಂಡ್ ಹಾಫ್ ಅವ್ರ ಸೈಜ್ ಏನಿರುತ್ತೆ ಅಷ್ಟು ಲೆಂತ್ ನಾವು ಹಿಡಿಬೇಕಾಗತ್ತೆ ಡಾಟನ್ನು ಈಗ ಏಮಿಂಗ್ ಮಾಡಿದರೆ ಫಿನಿಶಿಂಗ್ ಆಗುತ್ತೆ ಫ್ರೆಂಡ್ಸ್ ಬ್ಯಾಕ್ ಸೈಡು ಫಿನಿಶಿಂಗ್ ಆಯಿತು ಇವಾಗ ಸ್ಲೀವ್ ಸ್ಲೀವನ್ನು ಯಾವ ರೀತಿ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಎಕ್ಸ್ಟ್ರಾ ಪೀಸ್ ಕೊಡಬೇಕಾಗುತ್ತೆ ಸ್ಲೀವ್ಗೆ ಸಾಲದೇ ಬಂದಿರೋದ್ರಿಂದ ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫೋರ್ ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ನಾಲ್ಕು ಸೈಡ್ಗೆ ನಾಲ್ಕು ಪೀಸನ್ನು ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿ ಆಯಿತು ನೀವು ನೋಡ್ತಾ ಇರ್ಬೋದು ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ರೀತಿ ಮಿಡಲಲ್ಲಿ ಪಾಯಿಂಟ್ ಮಾಡಿಕೊಂಡು ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ ಎಂಬ್ರಾಯ್ಡ್ರಿ ಅದೇನು ಬುಟ್ಟ ಹಾಕಿದ್ದಾರೆಲ್ವ ಅದೇ ನಿಯರ್ ಮಿಡ್ಲಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಳ್ಳಿ ಫಸ್ಟ್ ಸ್ಟೆಪ್ ಈ ರೀತಿ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಬಿಟ್ಟು ಲೈನಿಂಗ್ ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ಸ್ಟು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಎರಡನೇ ಸ್ಟೆಪ್ಪಿದು ಮೂರನೇ ಸ್ಟೆಪ್ಪು ಸ್ಲೀವ್ ಏನಿರುತ್ತಲ್ವ ಅದೇ ಮೆಜರ್ಮೆಂಟ್ಗೆ ಸುತ್ತಲೂ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ ನಾನು ಹಾಕ್ತಾಯಿದ್ದೀನಲ್ವ ಈ ರೀತಿ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ ಸ್ಲೀವ್ ಅಟ್ಯಾಚಿಂಗ್ ಕಂಪ್ಲೀಟ್ ಆಗ್ತಾ ಬಂದು ಲೈನಿಂಗ್ ಅಟ್ಯಾಚಿಂಗ್ ಈಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೇನ್ ಫ್ಯಾಬ್ರಿಕನ್ನು ನಾವು ಅವ್ರ ಅಳತೆಗೆ ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದೇ ಅಳತೆಗೆ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದು ಕೂಡ ಕಂಪ್ಲೀಟ್ ಆಯಿತು ಇನ್ನೊಂದು ಸ್ಲೀವ್ ಕೂಡ ನಾನು ರೆಡಿ ಮಾಡ್ಕೊತೀನಿ ಸೇಮ್ ಇದೇ ಥರ ಏನು ಚೇಂಜಸ್ ಇರೋದಿಲ್ಲ ಮಿಡ್ಲಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇದು ಕೂಡ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಳ್ಳೋದು ಇನ್ನೊಂದು ಸ್ಲೀವ್ ಕೂಡ ರೆಡಿ ಆಯಿತು ಎರಡು ಸ್ಲೀವ್ ರೆಡಿ ಆಯಿತು ಇವಾಗ ಬೆಲ್ಟ್ ಪಟ್ಟಿ ಫ್ರೆಂಡ್ಸ್ ಕ್ರಾಸ್ ಬೆಲ್ಟ್ ಪಟ್ಟಿ ಅಂತ ಏನು ಹೇಳ್ತೀವಲ್ಲ ಟೂ ಪೀಸ್ ಲೈನಿಂಗ್ದು ಒನ್ ಪೀಸ್ ಮೇನ್ ಫ್ಯಾಬ್ರಿಕ್ ತೊಗೊಂಡಿರ್ತೀವಲ್ಲ ಆ ಸೈಡ್ ಈ ಸೈಡ್ ಒಂದಿಟ್ಬಿಟ್ಟು ಮಿಡ್ಲಲ್ಲಿ ಮೇನ್ ಫ್ಯಾಬ್ರಿಕ್ ಇಟ್ಟು ಈ ರೀತಿ ಸ್ಟಿಚ್ ಮಾಡಬೇಕಾಗತ್ತೆ ಸ್ಟಿಚ್ ಮಾಡಿದ ನಂತರ ಎಕ್ಸ್ಟ್ರಾ ಬಟ್ಟೆನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸ್ ಅದ್ರ ಮೇಲೆ ಸೆಕೆಂಡ್ ಶೆಪ್ ಸ್ಟಿಚ್ ಹಾಕಬೇಕಾಗತ್ತೆ ನೀವು ನೋಡ್ತಾ ಇದ್ರಲ್ಲ ಈ ರೀತಿ ಎರಡು ಕೂಡ ಕ್ರಾಸ್ ಬೆಲ್ಟ್ ಪಟ್ಟಿ ರೆಡಿ ಆಯಿತು ಇವಾಗ ಪ್ರಿಂಟ್ ಪಾರ್ಟನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಸೈಡ್ ಲೈನಿಂಗನ್ನು ಇಟ್ಬಿಟ್ಟು ಸೀದಾ ಸೈಡ್ ಮೇನ್ ಫ್ಯಾಬ್ರಿಕ್ ಇರಬೇಕು ಇವಾಗ ಅದ್ರ ಕೆಳಗೇನೆ ಕ್ಯಾನ್ವಾಸ್ ಹಾಕ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಒಂದು ಸಲ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ರಿಪೀಟಾಗಿ ವಿಡಿಯೋವನ್ನು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕೋಬೇಕಾಗುತ್ತೆ ಅದೇ ಎಳತೆಗೆ ನಾವು ಇಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು ಕಟ್ಟಿಂಗ್ ಕೂಡ ಆಯಿತು ಇವಾಗ ಟ್ರಿಮ್ಮರಲ್ಲಿ ಥ್ರೆಡ್ವರೆಗೂ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಈಸಿಯಾಗಿ ಟರ್ನ್ ಆಗಬೇಕು ಮತ್ತು ಸೇಫ್ ನೀಟಾಗಿ ಬರಬೇಕನ್ನೋದಕ್ಕೋಸ್ಕರ ಇದಾದ ನಂತರ ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಶೋಲ್ಡರ್ ಮೇಲೆ ಒಂದು ಸ್ಟಿಚ್ ಬಂದಿರ್ತಲ್ಲ ಅದನ್ನು ಹೈಡ್ ಮಾಡೋದು ಹೈಡ್ ಮಾಡುವಂಥ ಇದು ಎಲ್ರಿಗೂ ಸಾಮಾನ್ಯವಾಗಿ ಇದು ಬರಲ್ಲ ಈ ರೀತಿ ಮಾಡಿದರೆ ಶೋಲ್ಡರ್ ಮೇಲೆ ಒಂದು ಸ್ಟಿಚ್ ಬಂದಿರುತ್ತೆ ಅದು ಹೈಡ್ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಸ್ಟಿಚ್ ಆದ ನಂತರ ಈ ರೀತಿ ಆಗುತ್ತೆ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಇವಾಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊ ಇದು ನೆಕ್ಕಿಗೆ ಇನ್ನೊಂದು ಸ್ಟಿಚನ್ನು ಹಾಕೋಬೇಕಾಗತ್ತೆ ಕಾಲು ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ಕಿನಾರಿ ಕೂಡ ಹಾಕೊಂಡ್ರೆ ಆಗುತ್ತೆ ಎಕ್ಸ್ಟ್ರಾ ಕ್ಯಾನ್ವಾಸ್ ಎಲ್ಲ ತೆಗ್ದುಬಿಡೋಣ ಒಂದು ಕಾಲು ಇಂಚಿಗೆ ಸ್ಟಿಚನ್ನು ಹಾಕ್ಕೊತೀನಿ ಕಿನಾರಿ ಕೂಡ ಹಾಕೊಂಡ್ರೆ ಆಗುತ್ತೆ ತೊಂದರೆ ಇಲ್ಲ ನಿಮ್ಗೆ ಯಾವ್ದು ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಹಾಕೋಬೋದು ಇಲ್ಲಿ ನಾನು ಬ್ಯಾಕ್ ಸೈಡ್ ಎಂಬ್ರಾಯ್ಡ್ರಿ ಏನು ಸ್ಟಿಚ್ ಹಾಕಿದ್ನಲ್ವ ಅದೇ ರೀತಿ ನಾನು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಇದಾದ ನಂತರ ಲೈನಿಂಗೇನ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಅವ್ರ ಮೆಜರ್ಮೆಂಟ್ ಏನು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದೇ ಮೆಜರ್ಮೆಂಟ್ಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಅಟ್ಯಾಚ್ ಮಾಡ್ಕೊಂಡ ನಂತರ ಎಂಬ್ರಾಯ್ಡ್ರಿ ಬ್ಲೌಸಲ್ಲಿ ಈ ರೀತಿ ಎಕ್ಸ್ಟ್ರಾ ಬರುತ್ತೆ ಫ್ರೆಂಡ್ಸ್ ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಅದನ್ನು ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಒಂದು ಹಾಫ್ ಇಂಚ್ ಬರುತ್ತೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಮಿಷಿನ್ ವರ್ಕಲ್ಲಿ ಬರಲ್ಲ ಆ ರೀತಿ ಅದು ನೀಟಾಗಿ ಮಾರ್ಕ್ ಮಾಡ್ಕೊಂಡು ಅವ್ರು ಮಾಡ್ತಾರೆ ಕಂಪ್ಯೂಟರಲ್ಲಿ ಅಂದರೆ ಸೆಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಅದು ಎಕ್ಸ್ಟ್ರಾ ಬಂದೇ ಬರುತ್ತೆ ಇವಾಗ ಲೈನಿಂಗ್ ಕೂಡ ಅಟ್ಯಾಚ್ ಆಯಿತು ಇವಾಗ ಡಾಟ್ಸ್ ಮೇನ್ ಡಾಟ್ಸ್ ಸ್ಟಾರ್ಟಿಂಗ್ ಸ್ಟೆಪ್ ಬ್ಲೌಸ್ದ ಸ್ಟಾರ್ಟಿಂಗ್ ಸ್ಟೆಪ್ಪು ಪ್ರಿಂಟ್ ಪಾರ್ಟ್ದು ಅದಾದ ನಂತರ ಎರಡನೇ ಡಾಟ್ ಈ ರೀತಿ ಹಿಡಿಬೇಕು ನಾನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ತ್ರೀ ಇಂಚು ಟೂ ಆ್ಯಂಡ್ ಹಾಫ್ ಇಂಚು ಆ ಥರ ಇವ್ರ ಸೈಜಿಗೆ ಯಾವ ಸೈಜ್ ಬರುತ್ತೆ ಅದನ್ನು ನೋಡಿಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಥರ ಡಬಲ್ ಡಬಲ್ ಸ್ಟಿಚ್ಗಳನ್ನು ಹಾಕೋಬೇಕಾಗತ್ತೆ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಆಲ್ಮೋಸ್ಟ್ ಇವಾಗ ಕ್ರಾಸ್ ಬಿಲ್ಟೆಡ್ ಪಟ್ಟಿನ ಅಟ್ಯಾಚ್ ಮಾಡೋಣ ಈ ರೀತಿ ಅಟ್ಯಾಚ್ ಮಾಡಬೇಕಾಗತ್ತೆ ಈ ರೀತಿ ಅಟ್ಯಾಚ್ ಮಾಡೋದರಿಂದ ಹೈಡ್ ಆಗುತ್ತೆ ಒಂದು ಸ್ಟಿಚ್ ಬರುತ್ತೆ ಅಲ್ಲಿ ಆ ಸ್ಟಿಚ್ ಹೈಡ್ ಆಗುತ್ತೆ ಎಲ್ರಿಗೂ ಇದು ಅಷ್ಟೊಂದು ಅಭ್ಯಾಸ ಇರೋದಿಲ್ಲ ನೀವು ಇನ್ನೊಂದ್ಸಲಿ ನೋಡಿಬಿಟ್ಟು ಈ ರೀತಿ ಕಲ್ತ್ಕೊಳ್ಳಿ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಕ್ರಾಸ್ ಬೆಲ್ಟ್ ಪಟ್ಟಿ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಕಟಿಂಗ್ ಮಾಡಿಬಿಡೋಣ ಎಕ್ಸ್ಟ್ರಾನ ಕ್ರಾಸ್ ಬೆಲ್ಟ್ ಪಟ್ಟಿ ಏನು ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಪ್ರಿಂಟ್ ಪಾರ್ಟ್ ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ಉಕ್ ಪಟ್ಟಿ ಕಾಜಾ ಪಟ್ಟಿ ಅವ್ರದ್ದು ಮೆಸರ್ಮೆಂಟ್ ಬ್ಲೌಸ್ ಏನು ಇರುತ್ತೆ ಫ್ರೆಂಡ್ಸ್ ಆ ರೀತಿ ನೋಡಿಕೊಂಡು ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಇವ್ರದ್ದು ರೈಟ್ ಸೈಡ್ ಬಟನ್ ಉಕ್ ಬಂದಿದೆ ಲೆಫ್ಟ್ ಸೈಡ್ಗೆ ಲೂಪ್ ಬಂದಿದೆ ನಾನು ಲೆಫ್ಟ್ ಸೈಡ್ಗೆ ಲೂಪ್ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ರೈಟ್ ಸೈಡ್ಗೆ ಉಕ್ ಪಟ್ಟಿ ಬರುತ್ತೆ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಈ ರೀತಿ ಅಟ್ಯಾಚ್ ಮಾಡಬೇಕಾಗತ್ತೆ ಸೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೀತಿ ಫಿನಿಶಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಕೂಡ ನಾನು ಅದೇ ರೀತಿ ರೆಡಿ ಮಾಡಿಕೊಂಡು ಹುಕ್ ಪಟ್ಟಿ ತೋರಿಸ್ತೀನಿ ಯಾವ ರೀತಿ ಹುಕ್ ಪಟ್ಟಿ ಅಟ್ಯಾಚ್ ಮಾಡೋದಂತ ಈ ರೀತಿ ಫ್ರೆಂಡ್ಸ್ ಮೇಲಿಂದ ಅಟ್ಯಾಚ್ ಮಾಡಬೇಕಾಗುತ್ತೆ ಲೂಪ್ ಪಟ್ಟಿ ಕೆಳಗಿಂದ ತೊಗೊಂಡ್ರೆ ಇದು ಮೇಲಿಂದ ಈ ರೀತಿ ಉಕ್ಕು ಪಟ್ಟಿನ ಸ್ಟಿಚ್ ಮಾಡಬೇಕಾಗುತ್ತೆ ಈ ರೀತಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಉಲ್ಟ ಮಡಿಸ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿ ಒಂದು ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫೋಲ್ಡ್ ಆದ ನಂತರ ಫುಲ್ ಕಂಪ್ಲೀಟಾಗಿ ಫೋಲ್ಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಉಕ್ಕು ಪಟ್ಟಿ ಇವಾಗ ರೆಡಿ ಆಯಿತು ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾವು ಏನು ರೆಡಿ ಮಾಡಿಕೊಂಡಿದ್ವಲ್ಲ ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಮಿಡಲ್ ಪಾಯಿಂಟಿಂದ ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಕಟ್ಟಿಂಗ್ ಕರೆಕ್ಟಾಗಿದ್ದರೆ ಸ್ಟಿಚಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಯಾವುದು ಕೂಡ ಎಕ್ಸ್ಟ್ರಾ ಬರ್ತಾ ಇಲ್ಲ ಕಟ್ಟಿಂಗ್ ಕರೆಕ್ಟಾಗಿದ್ದರೆ ಈ ರೀತಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸ್ಲೀವ್ ಕೂಡ ಅಟ್ಯಾಚಿಂಗ್ ಆಯಿತು ಇವಾಗ ಫೈನಲ್ ಸ್ಟಿಚ್ ಫಿಟ್ಟಿಂಗ್ ಅಂತ ಏನು ಹೇಳ್ತೀವಲ್ಲ ಫ್ರೆಂಡ್ಸ್ ಫಿಟ್ಟಿಂಗ್ ಸ್ಟಿಚ್ಚನ್ನು ಮಾಡ್ತಾ ನೋಡಿ ಫ್ರೆಂಡ್ಸ್ ಎರಡೆರಡು ಸಲಿಗೆ ನಾನು ಮಾರ್ಕ್ ಹಾಕೊತೀನಿ ನೋಡಿದ್ದೀರಲ್ವ ನೀವು ಅಬ್ಸರ್ವ್ ಮಾಡಿದ್ದೀರಲ್ಲ ಇದಕ್ಕೆ ಇದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಸ್ಟಿಚಿಂಗನ್ನು ಕರೆಕ್ಟಾಗಿ ಹಾಕ್ಬೋದು ನಾವು ಬಾಡಿ ಫಿಟ್ಟಿಂಗ್ ಲೈನನ್ನು ಹಾಕೋಬೇಕಾಗುತ್ತೆ ಸ್ಲೀವು ಕರೆಕ್ಟಾಗಿ ಅವ್ರ ಮೆಸರ್ಮೆಂಟಿಗೆ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ಎರಡು ಮಾರ್ಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ಇದು ಎಂಬ್ರಾಯ್ಡ್ರಿ ಬ್ಲೌಸಲ್ಲಿ ಇದು ಕಾಮನ್ ಪ್ರಿಂಟ್ಸ್ ಎಕ್ಸ್ಟ್ರಾ ಬಂದಿದೆ ನೋಡಿ ಫೋರ್ ಡಾಟ್ ಹಿಡಿಲೇಬೇಕಾಗುತ್ತೆ ಕೆಲವೊಂದು ಸಮಯದಲ್ಲಿ ಎಲ್ಲ ಸಮಯದಲ್ಲೆಲ್ಲ ಕೆಲವೊಂದು ಸಲ ಎಂಬ್ರಾಯ್ಡ್ರಿ ಏನು ಮಾಡಿರ್ತಾರೆ ನಾವು ಅದಕ್ಕೆ ತಕ್ಕನಾಗಿ ಹೊಲಿಬೇಕಾಗತ್ತಲ್ಲ ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ಬರುತ್ತೆ ಫೋರ್ ಡಾಟ್ ಹಿಡಿತಾ ಇದ್ದೀನಿ ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ಬಂದಿದೆ ಇವಾಗ ಫೈನಲ್ ಸ್ಟಿಚ್ ಕಂಟಿನ್ಯೂ ಮಾಡೋಣ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್ ಮಾರ್ಕ್ ಏನು ಮಾಡಿದ್ದೀವಲ್ಲ ಅದು ನೀಟಾಗಿ ಶೋ ಆಗುತ್ತೆ ನಿಮಗೆ ಡಬಲ್ ಸೈಡ್ ಮಾರ್ಕನ್ನು ಮಾಡ್ಕೊಂಡಾಗ ಮಾತ್ರ ಇಲ್ಲಾಂದರೆ ಸೈಡ್ಗೆ ಹೋಗುತ್ತೆ ಕ್ರಾಸಾಗಿ ಬರುತ್ತೆ ಸ್ಟಿಚ್ಚು ಚೆನ್ನಾಗಿ ಬರಲ್ಲ ನೋಡ್ತಾ ಇರ್ಬೋದು ಸ್ಟಿಚಿಂಗ್ ಕೂಡ ಕಾಲಿಂಚ್ ಗ್ಯಾಪ್ದಲ್ಲಿ ಒಂದು ತ್ರೀ ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ ಅದಾದ ನಂತರ ಎಡ್ಜಿಗೆ ಓವರ್ಲಕ್ ಮಾಡಬೇಕು ಅದಕ್ಕೆ ಆ ಫೋರ್ ಪೀಸ್ ಏನಿರುತ್ತಲ್ವ ಅದನ್ನು ಅಟ್ಯಾಚ್ ಮಾಡಿ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ ಅದು ಕೂಡ ಆಯಿತು ಎಕ್ಸ್ಟ್ರಾ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ಲೀವ್ ಕೂಡ ಅಟ್ಯಾಚ್ ಮಾಡಿ ನಿಮಗೆ ತೋರಿಸ್ತೀನಿ ಅದು ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡಿ ಫೈನಲ್ ಸ್ಟಿಚ್ ಕೂಡ ಕಂಪ್ಲೀಟ್ ಆಯಿತು ಎಕ್ಸ್ಟ್ರಾ ಎಲ್ಲ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಫಿನಿಶಿಂಗ್ ಆಗಿದೆ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಫಿನಿಶಿಂಗ್ ಆಯಿತು ಇನ್ನು ಟೈಯಿಂಗನ್ನು ಹಾಕ್ಕೋಬೇಕು ಟೈಂಗಿದ್ರೆ ಶೋಲ್ಡರ್ ಬೀಳುತ್ತೆ ಆ ಥರ ಏನು ಇರೋದಿಲ್ಲ ಫ್ರೆಂಡ್ಸ್ ಪ್ರಾಬ್ಲಮ್ ಇರೋದಿಲ್ಲ ಹಾಗಾಗಿ ಟೈಂಗ್ ಹಾಕೋದು ಬೆಟರ್ ಒಬ್ಬೊಬ್ಬರು ಶೋಲ್ಡರ್ ಥರ ಇರುತ್ತೆ ಹಾಗಾಗಿ ಈ ರೀತಿ ಆಗಿದೆ ಕಂಪ್ಲೀಟಾಗಿ ಸ್ಟಿಚ್ ಆದ ನಂತರ ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಫ್ರೆಂಡ್ಸ್ ಈಗ ಓವರ್ಲಾಕ್ ಮಾಡಿ ಉಕ್ಕಾಕಿ ಹಾಕಿ ಎಮಿಂಗ್ ಮಾಡಿದರೆ ಫುಲ್ ಫಿನಿಶಿಂಗ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ